ಗುಬ್ಬಿಯಲ್ಲಿ ಸ್ಪರ್ಧೆಯನ್ನ ಮಾಡುವಂತೆ ಎಚ್ಡಿಕೆಗೆ ಎಸ್ಆರ್ ಶ್ರೀನಿವಾಸ್ ಆಹ್ವಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರವನ್ನ ಹುಡುಕಿಕೊಂಡು ಹೋಗೋಕೆ ನಾನೇನು ಟೂರಿಂಗ್ ಟಾಕಿಸ್ ಅಲ್ಲ ಅಂತ ಇದೀಗ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ನನಗೆ ಜನತೆ ತೀರ್ಮಾನ ಮಾಡ್ತಾರೆ ಕಾರ್ಯಕರ್ತರು ತೀರ್ಮಾನ ಮಾಡ್ತಾರೆ ನಾನು ಅವರು ಕೇಳೋ ಪರ್ಮಿಷನ್ ತರ ನಿಲ್ಲಬೇಕು ಎಲ್ಲಿ ನಿಲ್ಲಬೇಕು ಅಂತ ಹೇಳಿ ನಮ್ಮ ಪಕ್ಷದ ಸಾಮಾನ್ಯ ಕಾರ್ಯಕರ್ತರೇ ಸಾಕು ಚುನಾವಣೆ ಎದುರಿಸತಕ್ಕಂತ ಶಕ್ತಿ ಇದೆ ರಾಜೀನಾಮೆ ಕೊಡ್ತಿದ್ದಾರೆ ಅಂತಕಂತದ್ದು ಏನಿದೆ ಅವರ ಫಾಲೋವರ್ಸ್ ಗಳು ಕೊಡ್ತಾರೆ ಅವರಿಗೆ ಬೇರೆ ಪಕ್ಷಕ್ಕೆ ಹೋಗತಕ್ಕಂತ ನಿರ್ಧಾರ ಮಾಡಿದಾಗ ಅವರು ನಿಂಬಾಲ್ಸ್ಕೊಂಡು ಬಂದಿದ್ದಾರೆ ಅವರು 20 ವರ್ಷದಲ್ಲಿ ರಾಜಕೀಯ ಮಾಡಿದ್ದಾರೆ ಎಂ ಎಲ್ ಎ ಆಗಿದ್ದಾರೆ ಅವರು ಬೆಂಬಲಿಗರು ಇರ್ತಾರೆ ಅವರು ಯಾವ ತೀರ್ಮಾನ ಮಾಡ್ತಾರೋ ಅವರ ಜೊತೆ ಹೋಗೋರು ಇರ್ತಾರೆ ಅದು ಅವರು ಜೆ ಡಿ ಎಸ್ ಕಾರ್ಯಕರ್ತರಲ್ಲ ಅವರು ಜೆ ಡಿ ಎಸ್ ಕಾರ್ಯಕರ್ತರು ಯಾರು ಏನು ಬಿಟ್ಟು ಹೋಗಲ್ಲ ಕಾರ್ಯಕರ್ತರಿಂದ ಈ ಪಕ್ಷ ಉಳಿದಿರೋದು ಬಹಳ ಜನ ನಾಯಕರುಗಳು ಈ ಪಕ್ಷ ಬಿಟ್ಟೋದಾಗ ಕಾರ್ಯಕರ್ತರ ಪಕ್ಷ ಕಟ್ಟಿದ್ದಾರೆ ಅದರಿಂದ ಅವರ ಅಭಿಮಾನಿಗಳು ಅವರ ಹಿತೈಷಿಗಳು ಹೋಗ್ತಾರೆ ಅದಕ್ಕೆ ಜೆ ಡಿ ಎಸ್ ಕಾರ್ಯಕರ್ತರು ಅಂತ ಯಾಕಂತಾರೆ ಯಾರಿಗೆ ಜೆ ಡಿ ಎಸ್ ಎಲ್ಲ ಈ ಬಾರಿ ನಾವು ಸ್ಪಷ್ಟ ಬಹುಮತ ಪಡೆಯಬೇಕು ಅದಕ್ಕೆ ಯಾವ ರೀತಿ ರಾಜಕೀಯ ಮಾಡಿ ರಾಜಕೀಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಯಕ್ರಮಗಳ ಆಧಾರದ ಮೇಲೆ ಜನರ ವಿಶ್ವಾಸ ಗಳಿಸಲು ಪ್ರಯತ್ನ ಪಡ್ತೇವೆ ಜಿಲ್ಲಾ ಜೆ ಡಿ ಎಸ್ ನಲ್ಲಿ ಎಲ್ಲವರ ಕಡೆ ಶ್ರೀನಿವಾಸ್ನ ದೂರ ಮಾಡ್ಕೊಂಡಿರೋದ್ರಿಂದ ಎಸ್ನ ಪಂಚರತ್ನ ಯಾತ್ರೆಯ ಹಿನ್ನೆಲೆ ಇದೀಗ ಎಚ್ ಡಿ ಕುಮಾರಸ್ವಾಮಿ ಗುಬ್ಬಿ ಕ್ಷೇತ್ರದಲ್ಲೂ ಕೂಡ ಪಂಚರತ್ನ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸಿಆರ್ ಶ್ರೀನಿವಾಸ್ ಆಹ್ವಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ನೀಡಿರುವಂಥ ಎಚ್ ಡಿ ಕುಮಾರಸ್ವಾಮಿ ಕ್ಷೇತ್ರವನ್ನು ಹುಡುಕಿಕೊಂಡು ಹೋಗುವಂಥ ಅವಶ್ಯಕತೆ ನನಗಿಲ್ಲ ನಾನೇನು ಟೂರಿಸ್ಟ್ ಟಾಕಿಸ ಅನ್ನುವಂಥ ಒಂದು ವಾಗ್ದಾಳಿಯನ್ನು ಮಾಡಿದ್ದಾರೆ ನಾನು ಎಲ್ಲಿ ನಿಲ್ಲಬೇಕು ಅಂತ ಜನರು ತೀರ್ಮಾನವನ್ನು ಮಾಡ್ತಾರೆ ಯಾರ ಪರ್ಮಿಷನನ್ನು ಕೂಡ ತೆಗೆದುಕೊಂಡು ನಿಲ್ಲಬೇಕಾಗಿಲ್ಲ ನಾನು ಎಲ್ಲಿ ನಿಲ್ಲಬೇಕು ಅಂತ ಜನ ಅದನ್ನು ತೀರ್ಮಾನ ಮಾಡ್ತಾರೆ ಅಂತ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ